ಬಂದ್ವಿ. ರಾಮಂಜರಿ ಅಂದ್ರೆ ಇಬ್ರು ಕಿತ್ತಾಟ ಅಂತ ಅನ್ಕೊಂಡು ಹೋದ್ವಿ. ಬೆಕ್ಕು ಮತ್ತೆ ಇಲ್ಲಿ ಕಿತ್ತಾಟ ನಾವು ನೋಡಿರ್ತೀವಿ. ಅದ್ರ ಜೊತೆಯಲ್ಲಿ ಇದರಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇದೆ, ಫ್ರೆಂಡ್ಸ್ ಇದ್ದಾರೆ, ರಾಜಕೀಯ ಇದೆ, ಪ್ರತಿಯೊಂದು ವಿಷಯ ಎಂದರೆ ಶ್ರೀಮಂತಿಕೆ ದೊಡ್ಡದ, ಮನುಷ್ಯತ್ವ ದೊಡ್ಡದ, ಇಲ್ಲ ಪ್ರೀತಿ ದೊಡ್ಡದ, ಈ ಎಲ್ಲ ವಿಚಾರಗಳನ್ನ ಇಡೀ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ರಾಘವ್ ಅವರು. ತುಂಬಾ ಖುಷಿ ಕೊಡ್ತು, ಯಾಕೆಂದ್ರೆ ಒಂದು ಮಧ್ಯಮ ಫ್ಯಾಮಿಲಿನೂ ಬರುತ್ತೆ ಇದ್ರೊಳಗೆ ಯಾವಾಗ ತುಂಬಾ ಹಂಗೆ ಬೆಳೆದಿದ್ ನಾವು, ಹಂಗಾಗಿ ತುಂಬಾ ಮಜಾ ಅನ್ಸುತ್ತೆ ಸಿನಿಮಾ. ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಕಲಾವಿದರು, ನಿಶ್ಚಿತ್ ಆಗಿರ್ಬೋದು, ಚೈತ್ರ ಅವ್ರು ಆಗಿರ್ಬೋದು, ಆಮೇಲೆ ಜೈದಗ್ಜಿ ಸರ್ ಆಗಿರ್ಬೋದು, ತಾರಾ ಮೇಡಮ್ ಆಗಿರ್ಬೋದು, ರಾಕ್ ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಗೌಡರ್ ಆಗಿರ್ಬೋದು, ಪದ್ಮಜರಾವ್ ಆಗಿರ್ಬೋದು, ಹಿಂಗೆ ಹೇಳ್ತಾ ಹೋದ್ರೆ ಇಡೀ ಕಲಾವಿದರು ತುಂಬಾ ಜನ ಕಲಾವಿದರು ದಂಡೆ ಇದೆ ಸಿನಿಮಾದಲ್ಲಿ. ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಟಾಮಂಜರಿ ಸಿನಿಮಾ ಮೇಲಿರಲಿ ಮತ್ತು ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ಕೇಳ್ಕೊತೀನಿ.